दसरा उत्सव शांति सौहार्द आचरी बंदोबस्त पोलिस सिब्बंदी नेमक पीएसआई शिवकुमार बिरादार मैसूर नर उत्तर कर्नाटक मैसूर मादरियल्लिये एरने स्थान निप्पानी तालूक बेड़कीहाळ ग्राम श्री सिद्धेश्वर दसरा उत्सव विजृंभणे आचरिसलागुत्तदे। महाराष्ट्र कर्नाटक सेरी 1 लक्षक्कू अधिक भक्तरु दसरा महोत्सव पाल्गोळ्ळुत्तारे। आद्दरिंद प्रसक्त वर्षद दसरा उत्सव अत्यंत शांति सौहार्दतेयिंद आचरिसलु ಸದಲಗ ಪೊಲೀಸ್ ಠಾಣೆಯಿಂದ ಬಂದೋಬಸ್ತ್ ಕಾಗಿ ಉತ್ಸವ ಮುಗಿಯುವವರೆಗೆ 50 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗುತ್ತಿತ್ತು। ದಸರಾ ಉತ್ಸವ ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸುವುದರೊಂದಿಗೆ ಗ್ರಾಮದ ಯುವಕ ಮಂಡಳ ಉತ್ಸವ ಕಮಿಟಿ ಸದಸ್ಯರು ಹಾಗೂ ಸಾರ್ವಜನಿಕರು ಪೊಲೀಸ್ ಸಿಬ್ಬಂದಿಯೊಂದಿಗೆ ಕೈಜೋಡಿಸಬೇಕೆಂದು ಸದಲಗ ಪಿಎಸ್ಐ ಶಿವಕುಮಾರ್ ಬಿರಾದಾರ್ ಕರೆ ನೀಡಿದರು। ಗ್ರಾಮದ ಶ್ರೀ ಸಿದ್ದೇಶ್ವರ ಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು। ಇಷ್ಟು ಜನ ಬರ್ತಾರೆ ಅಂದ್ರೆ ಎಲ್ಲರೂ ನಡ್ಕೊಂಡು ಬರಲ್ಲ ಊರಿಂದ, ಹೌದಾ? ವೆಹಿಕಲ್ ತಗೊಂಡೇ ಬರ್ತಾರೆ, ಇವಾಗ 2-ವೀಲರ್ ತಗೊಂಡೇ ಬರ್ತಾರ, ಯಾವುದೇ ಕಾರಣಕ್ಕೂ 2-ವೀಲರ್ 25 26 27 ಅವರು ಊರನವರು ನಾನು ಇಲ್ಲೇ ಮನೆ ಅದರಿ ನಾನು ಹೋಗ್ತೀನಿ ಅಂತಕ್ಕೆ ನಮಗೆ ಕಿರಿಕಿರಿ ಮಾಡೋದಿಲ್ಲ, ಸರ್ಕಾರ ನೀಡಬೇಕು। ನಾನು ಅಲ್ಲಿ 25 26 27 ಕ್ಕೆ ಬೆಡಿಕಲ್ ಸರ್ಕಾರದಿಂದ ಒಳಗೆ ಯಾವ ವೆಹಿಕಲ್ ಹೋಗಕ್ಕೆ ಬಿಡೋದಿಲ್ಲ, ನಾನು ಅಲ್ಲಿ ಬ್ಯಾರಿಕೇಡ್ ಹಾಕೊಳ್ತೀನಿ, ನನ್ನ ವ್ಯವಸ್ಥೆ ನಾನು ಮಾಡ್ಕೊಂತೀನಿ। ನೀವು ನಮ್ಮ ಸಿಬ್ಬಂದಿಗೆ ಏನು ಹೇಳ್ತೀರಿ, ನಾವು ಇದೇ ಊರವರಿಗೆ ಕಾಲೇಜ್ ಸ್ಕೂಲ್ ಕಾಲೇಜ್ ಅವರಿಗೆ ಹೇಳಿ ರಸ್ತೆ ಇರೋದ್ರಿಂದ ದೇವರ ಕಾರ್ಯ, ನಾವು ಯಾರು ತಪ್ಪಿತಸ್ಥರ ಅನ್ಸ್ಕೋಬಾರ್ದು, ಹೌದಲ್ಲ? ದೇವರ ಕಾರ್ಯನ ಎಲ್ಲ ರೀತಿಯಿಂದ ಯಾರಿಗೂ ಅಡತಡೆ ಆಗದಂತೆ ಮಾಡೋಣ। ಹೀಗಾಗಿ ಅದೊಂದು ಆಗಬಾರ್ದು, ಅದು ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದರೂ ನೀವು ಎದುರು ಸಲುವಾಗಿ ಬಂದ್ ಮಾಡ್ಕೊತೀರಾ ಹೇಳ್ರಿ, ಆಲ್ಟರ್ನೇಟಿವ್ ವ್ಯವಸ್ಥೆ ನಾನು ನಿಮಗೆ ಸಲಹೆ ಕೊಡ್ತೇನೆ। ಇದೇ ಸಂದರ್ಭದಲ್ಲಿ ಮಲಗೌಡ ಪಾಟೀಲ್ ಆರ್ ಜಿ ಡೋಮನೆ ಮಾತನಾಡಿ ದಿನಾಂಕ 15-26 ರವರೆಗೆ ನಡೆಯಲಿರುವ ದಸರಾ ಉತ್ಸವ ಸಂದರ್ಭದಲ್ಲಿ ಶಾಂತಿನಗರ ಸರ್ಕಲ್ ನಿಂದ ಹಳೆ ಬಸ್ ನಿಲ್ದಾಣದವರೆಗೆ ಒನ್ ವೇ ಸಂಚಾರ, ಮಂದಿರದಲ್ಲಿ ದರ್ಶನಕ್ಕಾಗಿ ಹಾಗೂ ಪಲ್ಲಕ್ಕಿ ಉತ್ಸವದಂದು ಮತ್ತು ಕುಸ್ತಿ ಪಂದ್ಯದಂದು ಜನದಟ್ಟಣೆಯ ವೇಳೆಗೆ ವಿಶೇಷ ಮಹಿಳಾ ಪೊಲೀಸರ ನೇಮಕ, ಹೊರ ರಾಜ್ಯದಿಂದ ಆಗಮಿಸುವ ಭಕ್ತರಿಗಾಗಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ, ಗ್ರಾಮದಲ್ಲಿ ಸ್ವಚ್ಛತೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಪಿಎಸ್ಐ ಬಿರಾದಾರ್ ಅವರಿಗೆ ಮನವಿ ಮಾಡಿಕೊಂಡರು। ಕರ್ನಾಟಕ ಮಹಾರಾಷ್ಟ್ರ ಶಾಂತತಾ ಕಮಿಟಿ ಯಾ ಠಿಕಾಣಿ ಜನಸಭೆ ಮಾಡಿದ್ದಾಲ್ಲೇ ಇಂಟರ್ನ್ಯಾಷನಲ್ ಕೃತಿಗಳ ಪರಿಚಯ ಮಾಡಲಾಗಿದೆ, ಅದನ್ನೆಲ್ಲರೂ ನಾವೆಲ್ಲರೂ ಕೂಡಿಕೊಂಡು ಅಲ್ಲೇ ಒಳ್ಳೆ ರೀತಿಯಿಂದ ಯಾವುದೇ ಗದ್ದಲ ಆಗದ ಅತಿ ಶಾಂತತೆಯಿಂದ ಗಲಾಟೆ ಆಗದಂಗ ಶಾಂತಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ ಬಿಜಲೆ, ತಾತ್ಯಾ ಸಾಹೇಬ್ ಕೇಸ್ತೆ, ಅಶೋಕ್ ಅರ್ಗೆ, ದಸರಾ ಉತ್ಸವ ಕಮಿಟಿಯ ಸಂಜಯ್ ಚೌಗುಲೆ, ಸುರೇಶ್ ಪಾಟೀಲ್, ವಿಲಾಸ್ ತರಕಾರ್, ಮಹಾವೀರ್ ಪಾಟೀಲ್, ರವಿ ಗೋನೆ, ಸುರೇಶ್ ಗೋನೆ, ಶಿವಪ್ಪ ಸುಭೇದಾರ್, ಸಂಜಯ್ ದೇಸಾಯಿ, ಪೋಪಟ್ ಸುಭೇದಾರ್, ಪಿ ಪ್ರಮೋದ್ ಸೇರಿದಂತೆ ವಿವಿಧ ಮಂಡಳಿಗಳ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು। ಎಂಬಿ ಪಾಟೀಲ್ ಸರ್ವರನ್ನು ಸ್ವಾಗತಿಸಿದರು। ಕೊನೆಯಲ್ಲಿ ಪೊಲೀಸ್ ಸಿಬ್ಬಂದಿ ಪಿಪಿ ಲಮಾನಿ ವಂದಿಸಿದರು। ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾನಿ। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।